ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ನಗರದ ರಸ್ತೆಗಳನ್ನು ಅಗೆದು ಹಾಕಲಾಗಿದೆ. ವಾಹನಗಳನ್ನು ಎಲ್ಲೂ ಪಾರ್ಕಿಂಗ್ ಮಾಡಲು ಜಾಗ ಇಲ್ಲ. ಇರುವ ಜಾಗವನ್ನು ಬಹುಮಹಡಿ ಕಟ್ಟಡ ಮಾಲಕರು ತಮ್ಮದಾಗಿ ಮಾಡಿಕೊಂಡಿದ್ದಾರೆ. ಆದರೆ ಮಾರ್ಗದ ಪಕ್ಕದಲ್ಲಿ ಒಂದು ಕ್ಷಣ ವಾಹನ ನಿಲ್ಲಿಸುವ ದ್ವಿಚಕ್ರ ವಾಹನವನ್ನು ಒಂದಿಷ್ಟು ಕನಿಕರವಿಲ್ಲದೆ ಸಂಚಾರಿ ಪೊಲೀಸರು ಟೋಯಿಂಗ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, 1600 ರೂಪಾಯಿ ದಂಡವನ್ನ ವಿಧಿಸ್ತಾ ಇದ್ದಾರೆ. ಇಷ್ಟೊಂದು ಮೊತ್ತವನ್ನ ಕೊರೋನಾದ ಇಂತಹ ಸಂಕಷ್ಟ ಕಾಲದಲ್ಲಿ ಬಡ ಚಾಲಕರು ನೀಡಲು ಸಾಧ್ಯವೇ? ಈ ಕೂಡಲೇ ಪೊಲೀಸರ ಟೋಯಿಂಗ್ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಬೇಕು. ಪ್ರತಿ ಪಾಲಿಕೆ ಸಭೆಗೆ ಎಸಿಪಿ ಅಥವಾ ಅದಕ್ಕಿಂತ ಮೇಲ್ದರ್ಜೆಯ ಅಧಿಕಾರಿಗಳು ಹಾಜರಾಗಬೇಕು. ಬೆಂಗಳೂರು ಮಹಾನಗರ ಪಾಲಿಕೆಗಳಲ್ಲಿ ಹಾಜರಾಗುವ ಅಧಿಕಾರಿಗಳು ಮಂಗಳೂರು ಮಹಾನಗರ ಪಾಲಿಕೆಯ ಸಭೆಯಲ್ಲೂ ಹಾಜರಾಗಬೇಕು ಎಂದು ಮಂಗಳೂರು ನಗರಪಾಲಿಕೆ ಸದಸ್ಯ ಪ್ರವೀಣ್ ಚಂದ್ರ ಆಳ್ವ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ತಕ್ಷಣ ಮೇಯರ್ ಅಧ್ಯಕ್ಷತೆಯಲ್ಲಿ ಹಿರಿಯ ಸಂಚಾರ ಪೊಲೀಸ್ ಅಧಿಕಾರಿಗಳನ್ನ ಒಳಗೊಂಡ ಸಭೆ ಕರೀಬೇಕು ಎಂದು ಸದಸ್ಯರಾದ ಅನಿಲ್ ಕುಮಾರ್, ವಿನಯರಾಜ್ ಕೂಡ ಆಗ್ರಹಿಸಿದ್ರು. ಅನಾರೋಗ್ಯದಿಂದ ಗುಣಮುಖರಾಗಿ ಮೇಯರ್ ಬಂದಾಕ್ಷಣ ಈ ಕುರಿತು ಕ್ರಮ ವಹಿಸೋದಾಗಿ ಉಪಮೇಯರ್ ವೇದಾವತಿ ಭರವಸೆ ನೀಡಿದ್ರು. ಮೇಯರ್ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಟ್ರಾಫಿಕ್ ಕಮಿಟಿ ಉಂಟು. ನಮ್ಮ ಇದರ ಅಭಿಪ್ರಾಯವನ್ನು ಪಡೆದು ಇವತ್ತು ನೋ ಪಾರ್ಕಿಂಗ್ ಝೋನ್ ಗಳನ್ನು ಮಾಡಿದ್ದಾರೆ ಪೊಲೀಸರು. ಬಹಳ ಬೇಸರ ಆಗ್ತದೆ ವಾಟ್ಸಪ್ ಅಲ್ಲಿ ನೋಡುವಾಗ, ಒಬ್ಬ ಬಡವ ಸೇಲ್ಸ್ ಮ್ಯಾನ್ ಗಳು ಆ ಕೆಲಸಕ್ಕೆ ಬರುವವರು ಬೈಕ್ ಅಲ್ಲಿ ಇಟ್ಟು ಹೋಗ್ತಾರೆ, ಅದನ್ನು ತೋ ಮಾಡಿ ಡಿಪಾರ್ಟ್ಮೆಂಟ್ ಕೊಂಡೋಗ್ತಾ ಇದ್ದಾರೆ. ಅದಕ್ಕೆ 1600 ರೂಪಾಯಿ ತಗೊಳ್ತಾರೆ. ಪೊಲೀಸ್ನವರಿಗೆ ಆ ತೋ ಮಾಡುವ ವೆಹಿಕಲ್ ನವರಿಗೆ ಕೊಂಡೋಗ್ಲಿಕ್ಕೆ ಬಹಳ ಸುಲಭ. 1600 ರೂಪಾಯಿಯನ್ನು ಕಟ್ಟಲಿಕ್ಕೆ ಸಾಧ್ಯವ? ಒಬ್ಬ ವಾಟ್ಸಪ್ ಅಲ್ಲಿ ಆ ಮಾರ್ಗದ ಮಧ್ಯೆ ನಿಂತು ಗಾಡಿಯನ್ನು ಕೊಂಡೋಗ್ಬೇಡಿ ಅಂತ ಮಲಗಿದ, ಮತ್ತೊಬ್ಬ ಕೂಗ್ತಾನೆ, ಇದಕ್ಕೆ ಕಾರಣ ಕರ್ತಾರೆ ಯಾರು? ಟ್ರಾಫಿಕ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಮಂಗಳೂರು ಮಹಾನಗರ ಪಾಲಿಕೆಯ ಕಾರಣ ಕರ್ತರು ನಾವೇ. ಇವತ್ತು ಇಡೀ ಹಂಪನಘಟ್ಟ ಮಂಗಳೂರು ನಗರವೇ ಸ್ಮಾರ್ಟ್ ಸಿಟಿಯಲ್ಲಿ ಅಭಿವೃದ್ಧಿಗೋಸ್ಕರ ನಾವು ಬಂದ್ ಮಾಡಿದ್ದೇವೆ ರಸ್ತೆಯನ್ನು. ಹಾಗಾದ್ರೆ ವೆಹಿಕಲ್ಗಳನ್ನು ಎಲ್ಲಿ ಇಡಬೇಕು? ಎಲ್ಲೆಲ್ಲಿ? ಮಂಗಳೂರು ನಗರದ ಜನರು ಬಿಡಿ, ಎಲ್ಲಿಂದ ಗ್ರಾಮೀಣ ಭಾಗದಿಂದ ಬರ್ತಾರೆ ಅವ್ರಿಗೆ ಗೊತ್ತಿರುತ್ತಾ? ಈಗ ಈ ಟ್ರಾಫಿಕ್, ಈಗ ನೋ ಪಾರ್ಕಿಂಗ್ ಝೋನ್ ಅನ್ನು ಯಾರು ನಿರ್ಣಯ ಮಾಡಿದ್ರು? ಏಕಾಏಕಿ ಅವರು ಟ್ರಾಫಿಕ್ ಪೊಲೀಸ್ನವರು ಇದು ನೋ ಪಾರ್ಕಿಂಗ್ ತೋ ಮಾಡಿಕೊಂಡು ಹೋಗ್ತಾರೆ? ಇವತ್ತು ಇಡೀ ಮಂಗಳೂರು ನಗರ ಬಂದ್ ಆಗಿದೆ, ಎಲ್ಲಿ ಪಾರ್ಕ್ ಮಾಡಬೇಕು? ಅದಕ್ಕಾಗಿ ಇವತ್ತೇ ನಿರ್ಧಾರ ಮಾಡಬೇಕು ಮೇಯರ್ ಅವರೇ. ಆ ಟೋಯಿಂಗ್ ವೆಹಿಕಲ್ ಏನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು.